ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಗಂಟೆ ಸುಮಾರು 11:30 ಆಗ್ತಾ ಇದೆ. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಕೂಡ ಮುಗಿಸ್ಕೋತಿದ್ದೀನಿ. ಕಿಚನ್ ಕಡೆ ಹೋಗ್ಬೇಕು, ಅಡುಗೆ ಮಾಡೋದಕ್ಕೆ, ಊಟಕ್ಕೆ ರೆಡಿ ಮಾಡೋದಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ ಅನ್ನ ಶುರು ಮಾಡೋಣ ಅಂತ ಅನ್ಕೊಂಡೆ. ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ದ್ರಾಕ್ಷಿ ತಿನ್ನೋಣ ಅಂತ ಬಂದ್ಕೋತಿದ್ದೀನಿ. ನಿನ್ನೆ ಸಂತೆಗೆ ಹೋಗಿದ್ದೆ ಅಲ್ವಾ, ದ್ರಾಕ್ಷಿ ತಂದಿದ್ದೆ, ಸ್ವಲ್ಪ ತಂದಿದ್ದೆ ದ್ರಾಕ್ಷಿನ. ಅಕ್ಕಂಗ್ ಸ್ವಲ್ಪ ಕೊಟ್ಟೆ, ನಾನು ಸ್ವಲ್ಪ ಇಟ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ತಿಂದೆ, ಇವತ್ತು ಸ್ವಲ್ಪ ತೊಡ್ಕೊಂಡು ಬಂದಿದ್ದೀನಿ ತಿನ್ನೋದಕ್ಕೆ. ತುಂಬಾ ಸ್ವೀಟ್ ಆಗಿರತ್ತೆ ಇವಾಗ ದ್ರಾಕ್ಷಿ. ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡುವಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು ಈ ದ್ರಾಕ್ಷಿನ ತಿನ್ಬಿಟ್ಟು ಕಿಚನ್ ಕಡೆ ಹೋಗ್ತೀನಿ ಅಡುಗೆ ಮಾಡೋದಕ್ಕೆ. ಊಟಕ್ಕೆಲ್ಲಾನು ಕೂಡ ರೆಡಿ ಮಾಡ್ತೀನಿ. ಇವತ್ತು ಭಾನುವಾರ, ನೋಡೋಣ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಬಟ್ಟೆ ತೊಳೆಯೋಣ ಅಂತ ಕೆಳಗಡೆ ಬಂದಿದ್ದೆ. ಸಾನು ನೋಡಿ ಮಣ್ಣಾಡ್ತಾ ಇದ್ದಾನೆ. ಪಪ್ಪುಗೆ ಇತ್ತೀಚೆಗೆ ಒಂದು ಅಭ್ಯಾಸ, ದಿನದಲ್ಲಿ ಒಂದು ಅಥವಾ ಎರಡು ಬಾರಿ ಆದ್ರೂ ಕೂಡ ಮಣ್ಣಾಟ ಆಡೋದು. ಅವನ ಆಟಿಕೆ ಸಾಮಗ್ರಿ ಎಲ್ಲಾನು ಕೂಡ ಇಲ್ಲಿ ಹಾಕಿದ್ದಾನೆ, ಅದರಲ್ಲೆಲ್ಲ ಮಣ್ಣು ತುಂಬಿಸ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಅಕ್ಕ ಬಟ್ಟೆ ವಾಶ್ ಮಾಡ್ತಾ ಇದ್ರು, ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ಮಾತಾಡ್ತಾ ಇದ್ದೀನಿ. ಅಡುಗೆ ಕೆಲಸ ಎಲ್ಲಾನು ಕೂಡ ಮುಗಿಸ್ಕೋತಿದ್ದೆ. ಗಂಟೆ ಸುಮಾರು 1:15 ಆಗಿತ್ತು. ಸಾನು ಆಟ ಆಡ್ತಾ ಇದ್ದಾನೆ, ಇವಾಗ ಮೇಲ್ಗಡೆ ಬಂದಿದ್ದಾನೆ ಸಾನು. ನಂದು ಇನ್ನೂ ಕೂಡ ಊಟ ಆಗಿಲ್ಲ, ನನಗೇನು ಬೈತಾ ಇದ್ದ, ಹಾಗಾಗಿ ನನ್ನ ಆಗ್ತಾ ಇದ್ದೆ, ಏನೂ ಹೇಳಿಬಿಟ್ಟು ಬೈತಾ ಇದ್ದ. ಏನಾದರೂ ಹೇಳ್ಕೊಡ್ತಾನೆ ನಮಗೆ, ಇವಾಗ ಸ್ಕೂಲಿಗೆ ಹೋಗ್ತಾನಲ್ವಾ, ನಾವೇನಾದ್ರು ಹೇಳಿದ್ದು ಸ್ವಲ್ಪ ಉಚ್ಚಾರ ಎಲ್ಲಾನು ಕೂಡ ತಪ್ಪಿದ್ದಿದ್ರೆ ಅಥವಾ ನಾವು ಹೇಳಿದ್ದು ಸರಿ ಇದ್ರೂ ಕೂಡ ಅವನಿಗೆ ನಾವು ಹೇಳಿದ್ದು ಸರಿ ಅಂತ ಅನ್ಸೋದಿಲ್ಲ, ಬೈತಾನೆ ಸ್ನೇಹಿತರೆ. ಇವಾಗ ನನಗೆ ಕ್ಲಾಸ್ ತೊಗೊಂಡಿದ್ದಾನೆ ಸಾನು. ಅಕ್ಕ ಇವತ್ತು ಮೀನ್ ಫ್ರೈ ಮಾಡಿದ್ರಂತೆ, ಕೊಡೋದಕ್ಕೆ ಬಂದಿದ್ರು. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಯಾವಾಗಲೂ ಕೂಡ ಕೇಳ್ತಿರ್ತಾರೆ, ಯಾವಾಗಲೂ ಕೂಡ ವೆಜ್ ತಿಂತೀರಿ, ನಿಮಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿಬಿಟ್ಟು. ನಮಗೆ ನಾನ್ ವೆಜ್ಗಿಂತಲೂ ವೆಜ್ ಅಂದ್ರೇ ಇಷ್ಟ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ವೆಜ್ಜೇ ಮಾಡೋದು, ತುಂಬ ಅಪರೂಪ ನಾನ್ ವೆಜ್ಗಳನ್ನು ಮಾಡೋದು. ಪಣತಿಲೆಲ್ಲಾನು ಕೂಡ ರಂಗೋಲಿ ಪೌಡರ್ ಹಾಕ್ತಾ ಇದ್ದಾನೆ. ನಾನಿಲ್ಲಿ ಬಾಗಿಲ ಹತ್ರ ರಂಗೋಲಿ ಹಾಕಿರ್ತೀನಿ ಅಲ್ವಾ, ಪಾಪು ಅದನ್ನೆಲ್ಲ ತಗೊಂಡು ಆಟ ಆಡೋದು ಪ್ರತಿದಿನ ಕೂಡ ಹೀಗೇನೆ. ಬೆಳಿಗ್ಗೆ ಟೈಮ್ ಏನು ಕೂಡ ಮಾಡೋದಿಲ್ಲ, ರಂಗೋಲಿ ಎಲ್ಲಾನು ಕೂಡ ಅಳಿಸೋದಿಲ್ಲ. ಮಧ್ಯಾಹ್ನದ ಹೊತ್ತೆಲ್ಲಾನು ಕೂಡ ಬಂದರೆ ಅಳಿಸ್ಕೊಂಡು ಆಟ ಆಡ್ತಾನೆ, ಚಿಕ್ಕವನಲ್ವಾ, ಹಾಗಾಗಿ ನಾನು ಕೂಡ ಏನು ಹೇಳೋದಿಲ್ಲ ಸ್ನೇಹಿತರೆ, ಚಿಕ್ಕ ಮಕ್ಕಳು ಹಾಗೆ ಅಲ್ವಾ. ರಾಘವೇಂದ್ರ ಊಟ ಎಲ್ಲ ಮುಗಿಸ್ಬಿಟ್ಟು ಮೊಬೈಲ್ ನೋಡೋದಕ್ಕೆ ಅಂತ ಚೇರ್ ಹಾಕ್ತಾ ಇದ್ದಾನೆ. ಇವತ್ತು ರಾಘವೇಂದ್ರನ ಮನೆಯಲ್ಲಿ ಚಿಕನ್ ಊಟ. ರಾಘವೇಂದ್ರಂಗೆ ತುಂಬ ಇಷ್ಟ ನಾನ್ ವೆಜ್ ಊಟ ಎಲ್ಲಾನು ಕೂಡ. ನೆಕ್ಸ್ಟ್ ಡೇ ಇಲ್ಲಿ ನಾನು ಸಾಂಬಾರ್ ಮಾಡ್ತಾ ಇದ್ದೆ. ಮೊದಲಿಗೆ ನಾನು ತೊಗರಿಬೇಳೆ, ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಇವತ್ತು ಸಾಂಬಾರ್ ಪೌಡರನ್ನು ಹಾಕಿಬಿಟ್ಟು ಮೊದಲಿಗೆ ಒಂದು ಒಗ್ಗರಣೆ ಹುಟ್ಟಿಗೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಕೂಡ ಹಾಕಿದ್ದೆ. ಇಲ್ಲಿ ನಾನು ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆಯೇ ಸಾಂಬಾರ್ ಪೌಡರ್, ಸ್ಪರ್ಶ ಅವ್ರದ್ದು ಸಾಂಬಾರ್ ಪೌಡರ್, ಇಷ್ಟನ್ನು ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿಟ್ಟಿದ್ದೀನಿ. ಈ ಕಡೆ ಸಾಸಿವೆ ಅರಳ್ಕೊಳ್ತಾ ಇದ್ದಾಗಲೇ ನಾನು ಒಂದು ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೆ, ಹಾಗೆಯೇ ಕರಿಬೇವನ್ನು ಹಾಕಿದ್ದೀನಿ. ಇವಾಗ ನಾನೇನು ರೆಡಿ ಮಾಡಿಟ್ಟಿದ್ದೆ ನೋಡಿ, ಸಾಂಬಾರ್ ಪೌಡರ್, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣೆಲ್ಲ ಹಾಕಿಬಿಟ್ಟು ಅದನ್ನು ಈ ಒಗ್ಗರಣೆಗೆ ಸೇರಿಸಿದ್ದೀನಿ. ನಿಧಾನಕ್ಕೆ
ಸಣ್ಣ ಊರಿನಲ್ಲೇ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಅರಿಶಿನ ಪೌಡರನ್ನು ಆಲ್ರೆಡಿ ನಾನು ತೊಗರಿಬೇಳೆ ಬೇಯಿಸುವಾಗಲೇ ಹಾಕಿದ್ದೆ, ಹಾಗಾಗಿ ಮತ್ತೆ ಅರಿಶಿನ ಪೌಡರ್ ಸೇರಿಸಿಲ್ಲ. ಖಾರ ಪೌಡರ್ ಕೂಡ ಸೇರಿಸುವಂತಹ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ, ಖಾರ ಇರುತ್ತೆ ಸಾಂಬಾರ್ ಪೌಡರ್, ಹಾಗಾಗಿ ಬೇಕಂತಂದರೆ ಖಾರ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ನಿಧಾನಕ್ಕೆ ಒಂದು ನಿಮಿಷ ನಾನು ಇದನ್ನು ಕುದಿಸ್ಕೊಂಡೆ ಹೀಗೇನೆ. ಇವಾಗ ನಾನಿಲ್ಲಿ ತೊಗರಿಬೇಳೆ ಹಾಗೂ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಟಿದ್ದೆ ನೋಡಿ, ಅದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ಸಾಂಬಾರ್ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ. ನಮ್ಮನೆಯವರಿಗೆ ಈ ಸಾಂಬಾರ್ ತುಂಬ ಇಷ್ಟ ಆಗುತ್ತೆ, ಇಡ್ಲಿ ಜೊತೆಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಸಾಂಬಾರ್. ಯಾವತ್ತಾದರೂ ಒಂದಿನ ನಾನು ಡೀಟೇಲಾಗಿ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ತುಂಬ ಟೇಸ್ಟ್ ಆಗುತ್ತೆ. ಇದ್ರ ಜೊತೆ ನಾನಿಲ್ಲಿ ಪಲ್ಯ ಮಾಡ್ಕೊಂಡಿದ್ದೆ ಇವತ್ತು, ಬೆಂಡೆಕಾಯಿ ಪಲ್ಯ. ಟೊಮೆಟೊ, ಈರುಳ್ಳಿ, ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಇವತ್ತು ಪಲ್ಯ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಇವತ್ತು ಸಾಂಬಾರ್ ಮತ್ತು ಬೆಂಡೆಕಾಯಿ ಪಲ್ಯ. ಸಾನು ಇವತ್ತು ಮಧ್ಯಾಹ್ನ ಬಂದಿದ್ದಾನೆ, ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾನೆ ಇವತ್ತು. ಸೋಮವಾರ ಸಾನು ಸ್ಕೂಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಬಂದಿದ್ದ. ನಾನು ಕೇಳ್ತಾ ಇದ್ದೆ, ಸಾನು ಸ್ಕೂಲಿಗೆ ಹೋಗಿ ಬಂದ್ಯಾ, ಏನೆಲ್ಲ ಹೇಳಿಕೊಟ್ರು, ಯಾರೆಲ್ಲ ಫ್ರೆಂಡ್ಸ್ ಆದರು ಅಂತ. ಸಾನು ಜೋರಾಗಿ ಕೂಗ್ತಾ ಇದ್ದ, ಏನಕ್ಕೂ ಕೂಡ ಆನ್ಸರ್ ಮಾಡ್ತಿರ್ಲಿಲ್ಲ. ಯಾಕೆಂತಂದರೆ ಅವನಿಗೆ ಗೊತ್ತಿತ್ತು ಅವ್ರ ಚಿಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅವನಿಗೆ ತುಂಬ ಖುಷಿ ಆಯಿತು, ಕಿಟ್ಕ್ಯಾಟ್ ತಂದಿಟ್ಟಿದ್ರು ಅವ್ರ ಚಿಕ್ಕಪ್ಪ. ಹಾಗಾಗಿ ಹೇಳ್ತಾನೆ ಇವಾಗೆಲ್ಲನೂ ಕೂಡ, ನಾನು ಖುಷಿಯಿಂದ ಸ್ಕೂಲಿಗೆ ಹೋಗಿ ಬರ್ತೀನಿ ಚಿಕ್ಕಮ್ಮ, ನೀನು ನನಗೆ ತಿಂಡಿ ಎಲ್ಲನೂ ಕೂಡ ತರಿಸಿಡು ಆಯಿತಾ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದಾನೆ. ನಾನೇ ಕೆಳಗಡೆ ಹೋಗ್ಬಿಟ್ಟು ಇವತ್ತು ಕರ್ಕೊಂಡು ಬಂದೆ. ಬೆಳಿಗ್ಗೆ ಕೂಡ ನಾನು ಸಾನುಗೆ ನೋಡಿರಲಿಲ್ಲ, ಅವನು ಬೇಗ ಸ್ಕೂಲಿಗೆ ಹೋಗಿದ್ದ. ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ನಾನೇ ಹೋಗ್ಬಿಟ್ಟು ಸಾನುಗೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಸೋಮವಾರ ಸಂಜೆ ಸುಮಾರು 5:30, ನಿನ್ನೆ ವ್ಲಾಗನ್ನು ಶುರು ಮಾಡಿದೆ ಸ್ನೇಹಿತರೆ, ಆದರೆ ವ್ಲಾಗನ್ನು ಸರಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕಾಗಿಲ್ಲ. ನಿನ್ನೆ ಬೆಳಿಗ್ಗೆ ವ್ಲಾಗನ್ನು ಶುರು ಮಾಡಿದೆ, ಆದರೆ ಮಧ್ಯಾಹ್ನದ ಹೊತ್ತು ನಾನು ಮನೆಯಲ್ಲಿ ಇರಲಿಲ್ಲ, ಅಜ್ಜಿನ ನೋಡೋದಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಅಜ್ಜಿ ಮನೆ ಅಮ್ಮಂಗೆ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದ್ದೆ, ಒಂದು ವ್ಲಾಗಲ್ಲಿ ಹೇಳಿದ್ದೆ ಕೂಡ. ಹಾಗಾಗಿ ನಾನು ನಿನ್ನೆ ಮಧ್ಯಾಹ್ನ ಹೋದವಳು, ಸಂಜೆ ಬಂದೆ, ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡೇ ಇರಲಿಲ್ಲ. ನಿನ್ನೆ ನಾನು ಅಜ್ಜಿ ಮನೆ ಅಮ್ಮಂಗೆ ನೋಡಿಕೊಂಡು ತುಂಬ ಹೊತ್ತಲ್ಲಿದ್ದೆ, ಹಾಗೆಯೇ ನೋಡಿಕೊಂಡು ಅಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದೆ. ಹೊನ್ನಾವರ ಬಸ್ ಸ್ಟ್ಯಾಂಡ್ ಹತ್ರ ವೀವರ್ಸ್ ಒಬ್ಬರು ಮಾತಾಡಿಸಿದ್ರು ಕೂಡ. ನಾನು ಸ್ನೇಹಿತರೆ ತುಂಬ ಟೆನ್ಷನಲ್ಲಿದ್ದೆ, ಏನು ಮಾತಾಡಿದೆ ಏನು ಬಿಟ್ಟು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ವಿದ್ಯಾ ಅವರಲ್ವಾ ನೀವು ಅಂತ ಮಾತಾಡಿಸಿದ್ರು. ನೀವು ಯಾವಾಗಲೂ ಕೂಡ ಹೇಳ್ತೀರಿ ವಿದ್ಯಾ, ಯಾವಾಗಲೂ ಕೂಡ ನೀವು ನಗ್ತಾ ಇರ್ತೀರಿ ಅಂತ ಹೇಳಿಬಿಟ್ಟು, ನಾನು ನಗ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಸ್ನೇಹಿತರೆ ನನ್ನ ಜೀವನದಲ್ಲಿ ನನಗೆ ನೋವಿಲ್ಲ ಅಂತಲ್ಲ. ನನಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನನ್ನದೇ ಆದಂತಹ ಟೆನ್ಷನ್ ಇರುತ್ತೆ ಸ್ನೇಹಿತರೆ, ನೋವಿರುತ್ತೆ. ಆದ್ರೂ ಕೂಡ ನಾನು ಇದನ್ನು ಒಂದು ಕೆಲಸ ಅಂತ ಆಯ್ಕೆ ಮಾಡ್ಕೊಂಡಿದ್ದರಿಂದ ಕ್ಯಾಮ್ರಾ ಆನ್ ಆಗ್ತಾ ಇದ್ದ ಹಾಗಲೇ ನಗ್ನಗ್ತಾ ಕೂತ್ಕೊಳ್ತೀನಿ. ಏನೇ ಒಂದು ನೋವಿದ್ರೂ ಕೂಡ ಅದು ನಮ್ಮ ಹತ್ರನೇ ಇರಬೇಕು, ಇನ್ನೊಬ್ಬರ ಹತ್ರ ಶೇರ್ ಮಾಡಬಾರ್ದು ಆ ನೋವುಗಳನ್ನೆಲ್ಲ ಅನ್ನೋದು ನನ್ನ ಪಾಲಿಸಿ. ಯಾವತ್ತೂ ಕೂಡ ಒಳ್ಳೆಯದನ್ನ ಖುಷಿ ವಿಚಾರನ ಹಂಚ್ಕೊಳ್ಬೇಕು ಅನ್ನೋದು. ಅಜ್ಜಿ ಮನೆ ಅಮ್ಮಂಗೆ ತುಂಬ ಹುಷಾರಿಲ್ಲ ಸ್ನೇಹಿತರೆ, ಹಾಗಾಗಿ ನನಗೆ ಸರಿಯಾಗಿ ವಿಡಿಯೋಸು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ನಾನು ಮನೆಯಲ್ಲಿ ಇದ್ರೂ ಕೂಡ ನನ್ನ ಮನಸ್ಸು ಎಲ್ಲನೂ ಕೂಡ ಆ ಕಡೆನೆ ಇರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಸಾಧ್ಯವಾದಷ್ಟು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೂ ಕೂಡ ನೋವಿರುತ್ತೆ ಸ್ನೇಹಿತರೆ, ನನ್ನ ಕುಟುಂಬದಲ್ಲಿ ಯಾರಾದರೂ ಹುಷಾರು ತಪ್ಪಿದ್ರೆ, ಈ ರೀತಿ ನನ್ನದೇ ಪರ್ಸನಲ್ ಲೈಫಲ್ಲೂ ಕೂಡ ನನ್ನದೇ ಆದಂತಹ ಕಷ್ಟಗಳಿರುತ್ತೆ. ಆದ್ರೂ ಕೂಡ ನಾನು ಕ್ಯಾಮ್ರಾ ಆನ್ ಆಗ್ತಾ ಇದ್ದಾಗಲೇ ಯಾವುದನ್ನು ಕೂಡ ನಿಮಗೆ ಕಾಣಿಸ್ಕೊಳ್ಬಾರ್ದು ಅಂದರೆ ತೋರಿಸ್ಕೊಳ್ಬಾರ್ದಲ್ವಾ ನಮ್ಮ ನೋವನ್ನು ಅಂತ ನಾನು ನಗ್ನಗ್ತಾ ಇರ್ತೀನಿ. ಅಜ್ಜಿ ಮನೆ ಅಮ್ಮಂಗೆ ಏಜ್ ಆಗಿದೆ ಸ್ನೇಹಿತರೆ, ಒಂದು 75-80 ಆಗಿರ್ಬೋದು, ಆದ್ರೆ ಇವಾಗ ಅವ್ರಿಗೆ ತುಂಬಾ ಹುಷಾರಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲೆ ಮತ್ತೆ ವಿಡಿಯೋ ಮಾಡೋದಕ್ಕೆಲ್ಲನೂ ಕೂಡ ಮನಸ್ಸೇ ಬರೋದಿಲ್ಲ, ಒಂದ್ ರೀತಿ ತುಂಬಾ ಬೇಜಾರಂತ ಅನ್ಸುತ್ತೆ.
ಸಾಧ್ಯವಾದಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಅನ್ಸ್ಬಹುದು ಯಾಕೆ ಸ್ವಲ್ಪ ಸ್ವಲ್ಪ ರೆಕಾರ್ಡಿಂಗ್ ಮಾಡಿಬಿಟ್ಟು ನಾಳೆ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅಂತ ಹಾಗಾಗಿ ಹೇಳ್ಕೊಂಡೆ. ಒಂದ್ ರೀತಿ ಮನ್ಸಿಗೆ ನೆಮ್ಮದಿ ಇಲ್ಲ, ತುಂಬಾ ದಿನಗಳೇ ಆಯ್ತು. ಗುರುವಾರ ತಂದು ಅಜ್ಜಿ ಮನೆ ಅಮ್ಮಂಗೆ ಅಡ್ಮಿಟ್ ಮಾಡಿದ್ದು ಹಾಸ್ಪಿಟಲ್ ಅಲ್ಲಿ. ಬಂದಿದ್ದನ್ನ ಎದುರಿಸ್ಲೇಬೇಕಲ್ವಾ, ಏನು ಕೂಡ ಮಾಡೋದಕ್ ಆಗೋದಿಲ್ಲ. ಕುತ್ಕೊಂಡಿದ್ದೀನಿ, ಸರಿಯಾಗಿ ನಿದ್ರೆ ಇರ್ಲಿಲ್ಲ ನನ್ಗೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ದೆ. ಇವತ್ತು ನಮ್ಮನೆಯವರು ಶಾಪಿಗೆ ಹೋಗಿದ್ದಾರೆ, ಕೂತಿದ್ದೀನಿ, ಬಟ್ಟೆ ಫೋಲ್ಡ್ ಮಾಡಿ ಇಟ್ಬಿಟ್ಟು ಇವಾಗ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ನಾನಿನ್ನ. ಇವಾಗ ತಾನೇ ಸಂಜೆ ಟೀ ಕೂಡ ಆಯ್ತು, ಕಿಚನ್ ಅಲ್ಲಿ ಇನ್ನೇನು ಕೂಡ ಕೆಲಸ ಇಲ್ಲ. ರಾತ್ರಿ ಊಟಕ್ಕೆ ಹೋಗೋದೇನೆ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ, ಹಾಗೇನೆ ಎರಡು ದಿನದ ಕಾಮೆಂಟ್ ಇದೆ, ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ಕೊಳ್ತೀನಿ. ಸಂಜೆ ದೇವರಿಗೆ ದೀಪ ಕೂಡ ಹಚ್ಚಿದ್ದೀನಿ, ಎರಡು ದಿನದ ಕಾಮೆಂಟ್ಸ್ ಅನ್ನ ನೋಡ್ಬಿಟ್ಟು ಆನ್ಸರ್ ಮಾಡ್ತೀನಿ. ಸಂಜೆ 7 ಗಂಟೆ, ಅರ್ಧ ಗಂಟೆ ಹಿಡೀತು ನನಗೆ ಕಾಮೆಂಟ್ಸ್ಗೆ ಆನ್ಸರ್ ಮಾಡೋದಕ್ಕೆ. ಕತ್ಲಾಗ್ತಾ ಇದೆ, ಹೊರಗಡೆ ಲೈಟ್ ಹಾಕೋಣ. ಇವಾಗ ಡೋರ್ ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಸೊಳ್ಳೆ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಹೊತ್ತು ಓಪನ್ ಇಟ್ಟಿದ್ದೆ, ಇಲ್ಲೇ ಕುತ್ಕೊಂಡಿದ್ದೆ ಅಲ್ವಾ, ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತಾ. ನಿನ್ನೆ ಕೂಡ ಟಿವಿ ನೋಡಿಲ್ಲ ನಾನು, ಕೇಬಲ್ ಇರಲಿಲ್ಲ. ತುಂಬಾ ದಿನಗಳಾಯ್ತು ನಾನು ಧಾರಾವಾಹಿ ನೋಡ್ದೇನೆ, ನೋಡೋಣ. ಇವತ್ತು ಮಂಗಳವಾರ, ಗಂಟೆ ಸುಮಾರು 9:30, ತಿಂಡಿ ಎಲ್ಲಾನು ಕೂಡ ಆಯ್ತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿನ್ನೆ ಈ ವ್ಲಾಗ್ ಅನ್ನ ನಾನು ಎಂಡ್ ಮಾಡಿರ್ಲಿಲ್ಲ, ಹಾಗಾಗಿ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಬಂದ್ಕೂತಿದ್ದೀನಿ. ನಿನ್ನೆ ಕಾಮೆಂಟ್ಸ್ ಅಲ್ಲಿ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ನನ್ನ ಪಾಪುಗೆ 3 ತಿಂಗಳಾಯ್ತು, ತುಂಬಾ ಕೆಮ್ಮಿದೆ, ಏನಾದ್ರೂ ಹೋಮ್ ರೆಮಿಡಿ ಹೇಳಿ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳಿಗೆ ಸ್ನೇಹಿತರೆ ಯಾವ್ದೇ ಹೋಮ್ ರೆಮಿಡಿ ಹಾಕೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ. ಮನೆಯಲ್ಲಿ ಏನಾದ್ರೂ ಮನೆ ಮದ್ದನ್ನ ತಯಾರು ಮಾಡಿಬಿಟ್ಟು ಹಾಕ್ಬೇಡಿ ಸ್ನೇಹಿತರೆ, ತುಂಬಾ ಚಿಕ್ಕ ಮಕ್ಕಳಿಗೆಲ್ಲಾನು ಕೂಡ. ಹಾಸ್ಪಿಟ್ಲಿಗೆ ಕಾಣಿಸಿ, ತುಂಬಾ ಚಿಕ್ಕ ಮಕ್ಕಳಿಗೆ ಯಾವತ್ತು ಕೂಡ ಮನೆಯಲ್ಲೇ ಏನು ಕೂಡ ಮಾಡ ಹಾಕ್ಬೇಡಿ, ಅಂದ್ರೆ ಯಾವ್ದೇ ರೀತಿಯಾದಂತಹ ಹೋಮ್ ರೆಮಿಡಿ ಎಲ್ಲಾನು ಕೂಡ ಟ್ರೈ ಮಾಡಬೇಡಿ. ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಅಲ್ಲಿ ನಾನೇನು ಕೂಡ ಜಾಸ್ತಿ ರೆಕಾರ್ಡ್ ಮಾಡಿಲ್ಲ ಸ್ನೇಹಿತರೆ, ಬರ್ತ್ಡೇ ವಿಶ್ ಮಾಡ್ಲಿಕ್ಕಿದೆ, ವಿಶ್ ಮಾಡ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಾಸುದೇವನ್ ಅವರ ಬರ್ತ್ಡೇ ಇದೆ, ಹಾಗೇನೆ ಪರಶುರಾಮ್ ಅವರ ಬರ್ತ್ಡೇ ಇದೆ, ರಚನಾ ಅವರ ಬರ್ತ್ಡೇ ಇದೆ, ಹಾಗೇನೆ ಅಭಿದ ಅವರ ಬರ್ತ್ಡೇ ಇದೆ ಅಂತ ಹೇಳಿದ್ದಾರೆ. ರಂಜು ಅವರ ಪಾಪುಗೆ 3 ಮಂತ್ಸ್ ಬರ್ತ್ಡೇ ಇದೆಯಂತೆ. ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ಪವನ್ ಮತ್ತು ರಶ್ಮಿ ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ, ವಿಶ್ ಮಾಡಿ ಅಂತ ಕೇಳ್ತಾ ಇದ್ರು. ಇಬ್ರಿಗೂ ಕೂಡ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಮದ್ವೆ ಊಟ ಹಾಕ್ಸಿ. ಆಶಾ ಅವರು ಹಾಯ್ ಹೇಳಿ ಅಂತ ಕೇಳಿದ್ರು, ಆಶಾ ಅವರಿಗೂ ಕೂಡ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.